ಹಲೋ ಸ್ನೇಹಿತರೇ ಕಾಟೇರ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಅವರು ಈ ವರ್ಷ ಗಣೇಶ ಹಬ್ಬಕ್ಕೆ ಕಾಟೇರ ಸಿನಿಮಾದ ಅಪ್ಡೇಟ್ ನೀಡೋರು ಇತಿ ಕಾಣುತ್ತಿಲ್ಲ ಹೌದು ಗಣೇಶ ಹಬ್ಬಕ್ಕೆ ಕಾಟೇರ ಸಿನಿಮಾದಿಂದ ಟೀಸರ್ ಅಥವಾ ಗ್ಲಿಮ್ಸ್ ನ ಬದಲಿಗೆ ಮತ್ತೊಂದು ಪೋಸ್ಟರ್ ರಿಲೀಸ್ ಮಾಡಬಹುದೆಂದು ಹೇಳಲಾಗುತ್ತಿದೆ ಈ ವರ್ಷ ಗಣೇಶ ಹಬ್ಬಕ್ಕೆ ಬಿಗ್ ಬಜೆಟ್ ನ ಎಲ್ಲಾ ಸಿನಿಮಾಗಳ ಅಪ್ಡೇಟ್ ಗಳು ಹೊರಬೀಳುತ್ತಿವೆ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುವಾಯ್ ಸಿನಿಮಾದ ಟೀಸರ್ ರಿಲೀಸ್ ಆಗುತ್ತಿದ್ದಾರೆ ಮತ್ತೊಂದು ಕಡೆ ಶಿವರಾಜ್ ಕುಮಾರ್ ಅವರ ಗೋಸ್ಟ್ ಸಿನಿಮಾದ ಸಾಂಗ್ ಕೂಡ ಅಂದೇ ರಿಲೀಸ್ ಆಗುತ್ತಿದೆ ಮತ್ತು ದುನಿಯಾ ವಿಜಯ್ ರವರ ಭೀಮಾ ಸಿನಿಮಾದ ಮೊದಲ ಹಾಡು ಕೂಡ ಬಿಡುಗಡೆಯಾಗುತ್ತಿದೆ ಆದರೆ ದರ್ಶನ್ ರವರ ಕಾಟೇರ ಸಿನಿಮಾ ಅನೌನ್ಸ್ ಆಗಿ ಒಂದು ವರ್ಷ ಆದರೂ ಕೂಡ ಸಿನಿಮಾದ ಒಂದೇ ಒಂದು ಅಪ್ಡೇಟ್ ಕೂಡ ಬಂದಿಲ್ಲ ತರುಣ್ ಸುಧೀರ್ ಅವರು ಕೆಲವೊಂದು ಪೋಸ್ಟರ್ ಬಿಟ್ಟರೆ ಕಾಟೇರ ಸಿನಿಮಾದ ಯಾವ ಅಪ್ಡೇಟ್ ನ ಸುಳಿವೇ ಇಲ್ಲ ಇನ್ನು ಇದೇ ತಿಂಗಳು ಗಣೇಶ ಹಬ್ಬಕ್ಕೆ ಕಾಟೇರ ಸಿನಿಮಾದ ಟೀಸರ್ ಬಿಡುಗಡೆಯಾಗುತ್ತೆ ಅಂತ ಅಭಿಮಾನಿಗಳು ಕಾಯುತ್ತಿದ್ದಾರೆ ಆದರೆ ತರುಣ್ ಸುಧೀರ್ ಅವರು ಇಲ್ಲಿಯವರೆಗೂ ಕೂಡ ಕಾಟೇರ ಸಿನಿಮಾದ ಯಾವುದೇ ಅಪ್ಡೇಟ್ ಅನ್ನು ನೀಡಿಲ್ಲ ಹೀಗಾಗಿ ಗಣೇಶ ಹಬ್ಬದಂದು ಕಾಟೇರ ಸಿನಿಮಾದ ಮತ್ತೊಂದು ಪೋಸ್ಟರ್ ಅನ್ನು ಮಾತ್ರ ರಿಲೀಸ್ ಮಾಡಬಹುದೆಂದು ಹೇಳಲಾಗುತ್ತಿದೆ ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್